ಹಲೋ ಇವರು ಒಂದು ಶಿಶಿ ಜಾಫಾಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಇನ್ಸ್ಟಾಗ್ರಾಮ್ ನ ಒಂದು ಡಿಪಿನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೋದು ಅಂದ್ರೆ ಬೇರೆಯವರ ಅಥವಾ ನಮ್ಮ ಸ್ನೇಹಿತರ ಒಂದು ಇನ್ಸ್ಟಾಗ್ರಾಮ್ ಡಿಪಿನ ಯಾವ ರೀತಿ ನಮ್ಮ ಫೋನಲ್ಲಿ ಅದು ಕೂಡ ಎಚ್ ಡಿ ಕ್ವಾಲಿಟಿನಲ್ಲಿ ಫುಲ್ ಕ್ಲಿಯರ್ ಕ್ವಾಲಿಟಿನಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬಹುದು ಅಂತ ಸಂಪೂರ್ಣವಾಗಿ ಹೇಳ್ತೀನಿ ಅದು ಕೂಡ ಫ್ರೀಯಾಗಿ ಒಂದು ಸೈಟ್ ಇದೆ ಸ್ನೇಹಿತರೆ ಅಲ್ಲಿ ಹೋಗ್ಬಿಟ್ಟು ಅದರ ಟೂಲ್ಸ್ನ ನಾವು ಯೂಸ್ ಮಾಡಿ ಆ ಇನ್ಸ್ಟಾಗ್ರಾಮ್ ನಲ್ಲಿ ಬೇರೆಯವರ ಅಥವಾ ನಮ್ಮ ಸ್ನೇಹಿತರ ಒಂದು ಡಿ ಪಿ ಅಥವಾ ಒಂದು ಒಂದು ಪ್ರೊಫೈಲ್ ಫೋಟೋನ ಈಸಿಯಾಗಿ ನಾವು ಡೌನ್ಲೋಡ್ ಮಾಡ್ಕೋಬಹುದು ಯಾವ ರೀತಿ ಅಂತ ಸಂಪೂರ್ಣವಂತ ಪ್ರೊಸೆಸ್ನ ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಐಕಾನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಮೊದಲು ನಾವು ಬ್ರೌಸರ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡಿಬಿಟ್ಟು ಇಲ್ಲೊಂದು ಸೈಟ್ನ ನಾನು ಹೇಳ್ತೀನಿ ವೆಬ್ಸೈಟ್ನ ಆ ಒಂದು ಗೆ ನೀವು ಹೋಗಬೇಕಾಗತ್ತೆ ನಾವು ಕೆಲವು ದಿನಗಳ ಹಿಂದೆ ನಾನು ವಾಟ್ಸಪ್ ಡಿ ಪಿ ಕೂಡ ಡೌನ್ಲೋಡ್ ಮಾಡೋದನ್ನ ಹೇಳಿದ್ದೆ ಅದೇ ಸೈಟ್ ಸೇಮ್ ಟೂಲ್ಸ್ ಇನ್ ಅಂತ ಟಿ ಒ ಎಲ್ ಜಡ್ ಐ ಎನ್ ಅಂತ ಒಂದು ಸೈಟ್ನ ನೀವು ಗೂಗಲ್ ಸರ್ಚ್ ಮಾಡ್ಕೋಬೇಕು ಯಾವ್ದಾದ್ರು ಒಂದು ಬ್ರೌಸರ್ ನ ಓಪನ್ ಮಾಡಬೇಕು ಇಲ್ಲಿ ನೋಡಬಹುದು ಮಾಡಿಬಿಟ್ಟು ನೀವು ಗೂಗಲ್ ನಲ್ಲಿ ಟೂಲ್ಸ್ ಇನ್ ಅಂತ ಸರ್ಚ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಮೇಲ್ಗಡೆ ಈ ರೀತಿ ಒಂದು ವೆಬ್ಸೈಟ್ ಬರುತ್ತೆ ಇಲ್ಲಿ ನೇರವಾಗಿ ಇನ್ಸ್ಟಾಗ್ರಾಮ್ ಡೌನ್ಲೋಡ್ ಅಂತ ಆಪ್ಷನ್ ಇದೆ ಅದನ್ನು ಕೂಡ ನೀವು ಓಪನ್ ಮಾಡ್ಕೋಬೋದು ನಾನು ಸದ್ಯಕ್ಕೆ ಸೈಟ್ ನ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಇಲ್ಲಿ ಸೈಟ್ ನ ಮೊದಲು ಓಪನ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಸೈಟ್ ನ ಒಂದು ಡ್ಯಾಶ್ಬೋರ್ಡ್ ಇಲ್ಲಿ ಓಪನ್ ಆಗಿದೆ ನಂತರದಲ್ಲಿ ಇಲ್ಲಿ ಬ್ರೌಸ್ ಆಲ್ ಟೂಲ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ ಸ್ನೇಹಿತರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇದೆ ಅದ್ರ ಮೇಲೂ ಕ್ಲಿಕ್ ಮಾಡ್ಕೋಬಹುದು ಇಲ್ದಿದ್ರೆ ಇಲ್ಲಿ ಪಕ್ಕದಲ್ಲಿ ಇನ್ಸ್ಟಾಗ್ರಾಮ್ ಡೌನ್ಲೋಡ್ ಅನ್ನೋಂಥ ಒಂದು ಈ ಲಿಸ್ಟ್ ನಿಂದ ನಾವು ಇನ್ಸ್ಟಾಗ್ರಾಮ್ ಡೌನ್ಲೋಡ್ನ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಹಲವಾರು ಒಂದು ಟೂಲ್ಸ್ ಗಳ ಒಂದು ಲಿಸ್ಟ್ ಬರುತ್ತೆ ಆ ಲಿಸ್ಟ್ನಲ್ಲಿ ಇನ್ಸ್ಟಾಗ್ರಾಮ್ ಡೌನ್ಲೋಡ್ ಅಂತ ನೀವು ಸರ್ಚ್ ಮಾಡ್ಕೋಬೇಕು ಇಲ್ಲಿ ನೋಡ್ಬೋದು ವಿಡಿಯೋ ಫೋಟೋ ತಮ್ಮಲ್ಲಿ ಎಲ್ಲವೂ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಲಾಸ್ಟಲ್ಲಿ ಅಲ್ಲಿ ಡಿ ಪಿ ಅಂತ ಇದೆ ಸ್ನೇಹಿತರೆ ಡಿ ಪಿ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಲಾಸ್ಟ್ಗೆ ಇರುತ್ತೆ ಆ ಒಂದು ಡಿ ಪಿ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಯೂಸರ್ ಐಡಿನ ಹಾಕಬೇಕಾಗುತ್ತೆ ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಅಥವಾ ಯೂಸರ್ ಐ ಡಿ ನಾವು ಯಾರ ಒಂದು ಅಕೌಂಟ್ನ ಡಿ ಪಿನ ಡೌನ್ಲೋಡ್ ಮಾಡ್ತಾ ಇರ್ತೀವಿ ಅವರ ಒಂದು ಯೂಸರ್ ಐ ಡಿನ ಸೇಮ್ ಟು ಸೇಮ್ ಹಾಕಬೇಕಾಗುತ್ತೆ ಏನು ಚೇಂಜಸ್ ಇಲ್ಲದೆ ಇರೋ ಹಾಗೆ ನೋಡ್ಬೋದು ನಾನು ಸಂಪೂರ್ಣವಾಗಿ ಸೇಮ್ ಟು ಸೇಮ್ ಹಾಕಿದ್ದೀನಿ ನೀವು ಇಲ್ಲಿ ಚೇಂಜಸ್ ಮಾಡಿದರೆ ಅದು ಬರೋದಿಲ್ಲ ನಂತರದಲ್ಲಿ ಇಲ್ಲಿ ಡೌನ್ಲೋಡ್ ಅಂತ ಕೆಳಗಡೆ ಇರುವಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಸ್ವಲ್ಪ ವೇಟ್ ಮಾಡಬೇಕು ಹತ್ತರಿಂದ ಹದಿನೈದು ಸೆಕೆಂಡ್ ವೇಟ್ ಮಾಡಿದ ನಂತರದಲ್ಲಿ ನಮಗೆ ಅವರ ಒಂದು ಪ್ರೊಫೈಲ್ ಇಲ್ಲಿ ಓಪನ್ ಆಗಿ ಬರುತ್ತೆ ಇಲ್ಲಿ ನೋಡ್ಬೋದು ಇನ್ಸ್ಟಾಗ್ರಾಮ್ ಅವರ ಒಂದು ಸಂಪೂರ್ಣ ಅಂತ ಪ್ರೊಫೈಲ್ ಇಲ್ಲಿ ಓಪನ್ ಆಗಿ ಬಂದಿದೆ ಅವರ ಫಾಲೋವರ್ಸ್ ಎಲ್ಲ ತೋರಿಸ್ತಾ ಇದೆ ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಕೆಳಗಡೆ ಡೌನ್ಲೋಡ್ ಎಚ್ ಡಿ ವರ್ಷನ್ ಅಂತ ಒಂದು ಆಪ್ಷನ್ ಇರುತ್ತೆ ಅದರ ಮೇಲೆ ನಾವು ಕ್ಲಿಕ್ ಮಾಡಿದರೆ ನಮಗೆ ಒಂದು ನಮ್ಮ ಫೋನಲ್ಲಿ ಅಥವಾ ನಮ್ಮ ಫೋನ್ ಗ್ಯಾಲರಿನಲ್ಲಿ ಅವರ ಒಂದು ಡಿ ಪಿ ಅನ್ನೋದು ಡೌನ್ಲೋಡ್ ಆಗಿರುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿಂದ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡ್ಬೋದು ಸಂಪೂರ್ಣವಾದಂಥ ಫುಲ್ಲಿ ಕ್ಲಿಯರ್ ಕ್ವಾಲಿಟಿ ಅಂದರೆ ಅವರು ಯಾವ ಕ್ವಾಲಿಟಿನಲ್ಲಿ ಇಟ್ಟಿದ್ದಾರೆ ಅದೇ ಕ್ವಾಲಿಟಿನಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ನೋಡಿ ಈ ರೀತಿ ಡೌನ್ಲೋಡ್ ಆಗಿದೆ ಸಂಪೂರ್ಣವಾಗಿ ಕ್ಲೋಸ್ ಮಾಡಿಬಿಟ್ಟು ನಾನು ಗ್ಯಾಲರಿನಲ್ಲಿ ಕೂಡ ತೋರಿಸ್ತೀನಿ ಫೋನ್ ಗ್ಯಾಲರಿನಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ನೋಡಿ ಫೋನ್ ಗ್ಯಾಲರಿನಲ್ಲಿ ಕೂಡ ಬಂದಿರುವಂಥದ್ದು ಇಲ್ಲಿ ನೋಡಿ ಅದೇ ಕ್ವಾಲಿಟಿನಲ್ಲಿ ಬಂದಿರುವಂಥದ್ದು ಈ ರೀತಿ ನಾವು ಇನ್ಸ್ ಬೇರೆಯವರ ಒಂದು ಇನ್ಸ್ಟಾಗ್ರಾಮ್ ಡಿಪಿನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ ಕೊಡಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ರೀತಿ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್